ಅಂದ್ರೆ ಹದಿನೆಂಟು ವರ್ಷ ಮುಗಿದಂತ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ರೈಲ್ವೆ ಇಲಾಖೆಯಲ್ಲಿ ಅರ್ಜಾನ ಕರೆದಿರ್ತಾರೆ ಇದೊಂದು ಖುಷಿ ವಿಚಾರ ತುಂಬಾ ಜನ ವಿದ್ಯಾರ್ಥಿ ಕಾಯ್ತಾ ಇದಾರೆ ಸರ್ ರೈಲ್ವೆ ಇಲಾಖೆಯಲ್ಲಿ ಯಾವಾಗ ಕರೀತಾರೆ ರೈಲ್ವೆ ಇಲಾಖೆಯಲ್ಲಿ ಯಾವಾಗ ಕರೀತಾರ ಅಂತ ಈಗ ಅಲ್ಲಿ ಸುಮಾರು ಮೂರ್ ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಆರ್ ಆರ್ ಸಿ ರೈಲ್ವೆ ಇಲಾಖೆಯಲ್ಲಿ ಅರ್ಜಾನ ಕರೆದಿರ್ತಾರೆ ಆದಷ್ಟು ಆ ಒಂದು ಪೋಸ್ಟಿಗೆ ಯಾರು ಅರ್ಜಿ ಸಲ್ಲಿಸಲ್ಲ ನೋಡ್ಕೋಬಹುದು ಅಲ್ಲಿ ಟಿಕೆಟ್ ಕಲೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಾನ ಸಲ್ಲಿಸ ಅರ್ಜಾನ ಕರೆದಿರ್ತಾರ ಅದೇ ರೀತಿಯಾಗಿ ಆಫೋರಿಟೀಸ್ ಹುದ್ದೆಗೆ ಅರ್ಜನ ಕರೆದಿರ್ತಾರೆ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ ಅದೇ ರೀತಿಯಾಗಿ ಇಲ್ಲಿ ಕೆಲವೇ ದಿನಗಳಲ್ಲಿ ಆರ್ ಪಿ ಎಫ್ ರೈಲ್ವೆ ಇಲಾಖೆಯಿಂದ ಸುಮಾರು ಒಂಬತ್ತು ಸಾವಿರ ಪೋಸ್ಟ್ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕರೆಯಲಿದ್ದಾರೆ ಇದೊಂದು ಖುಷಿಯ ವಿಚಾರ ಆ ಒಂದು ಅಧಿಸೂಚನೆ ಅಂದರೆ ಅಂದ್ರೆ ಸಂಪೂರ್ಣ ವಿಡಿಯೋ ಮಾಡಿ ತಿಳ್ಸಿ ಈಗೂ ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯಾನ ಕರೆದಿರ್ತಾರೆ ಅದರ ಬಗ್ಗೆ ಸಂಪೂರ್ಣ ತಿಳ್ಸಿ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಯಾವೊಂದು ಜಿಲ್ಲೆಯ ರೈಲ್ವೆ ಇಲಾಖೆಯಲ್ಲಿ ಅರ್ಜಾನ ಕರೆದಿರ್ತಾರೆ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಕರೆದಿದ್ದಾರೆ ಅಥವಾ ಬೆಂಗಳೂರು ಜಿಲ್ಲೆಯಲ್ಲಿ ಕರೆದಿದ್ದಾರೆ ಅಥವಾ ಬೆಳಗಾವಿ ಈ ರೀತಿಯಾಗಿ ಹಲವಾರು ಇದಾವಲ್ಲ ಎಲ್ಲಿ ಕರೆದಿದ್ದಾರೆ ಒಂದೊಂದಾಗಿ ತಿಳ್ಸಿ ಕೊಡ್ತವೆ ಅದೇ ರೀತಿಯಾಗಿ ಈ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಮತ್ತು ವಯಸ್ಸಿನ ಮಿತಿ ಯಾವ ಯಾವೊಂದು ವರ್ಗದವರೆಗೆ ಎಷ್ಟು ವಯಸ್ಸಿನ ಸರೀರಕ್ಕೆ ಕೊಟ್ಟಿದ್ದಾರೆ ಮತ್ತೆ ಯಾವೊಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿದರೆ ಒಳ್ಳೆಯದು ಮತ್ತೆ ಯಾವೊಂದು ಪೌಷ್ಟಿಗೆ ಎಷ್ಟೆಷ್ಟು ಸಂಬಳ ಕೊಡ್ತಾರೆ ಅದ್ರ ಬಗ್ಗೆ ನಾ ಆದಷ್ಟು ಕೊಳ್ತಾ ಅದಷ್ಟು ನೋಡಿ ಕಣೆ ಯಾವ ಯಾವೊಂದು ಪೋಸ್ಟಿಗೆ ಎಷ್ಟೆಷ್ಟು ವೇತನ ಅಂತ ನಿಮ್ಗೆ ಗೊತ್ತಿರೋದಲ್ಲ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗತ್ತೆ ನಿಮಗೆ ಮುಂದೆ ತಿಳ್ಕೊಬೇಕು ಈಗೂ ತಿಳ್ಕೊಬೇಕಾಗತ್ತೆ ಮತ್ತು ಮುಂದೆ ಕೂಡ ತಿಳ್ಕೊಬೇಕಾಗತ್ತೆ ಅದಷ್ಟು ಕೊಂಡ್ತನ್ಕೊಂಡೆ ಮತ್ತೆ ಈ ಒಂದು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬಾ ಜನ ವಿದ್ಯಾರ್ಥಿ ಸಬ್ಸ್ಕ್ರೈಬ್ ಮಾಡ್ತೀರಾ ನಿಜ ಆದ್ರೆ ಅದು ಆಲ್ ಮೇಲೆ ಕ್ಲಿಕ್ ಮಾಡ್ಕೋದಲ್ಲ ಹಾಗೆ ಹೋಗ್ಬಿಡ್ತಾರ ಆದಷ್ಟು ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಅಂದ್ರೆ ಇದ್ರ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಎಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಅದೇ ರೀತಿಯಾಗಿ ಓ ವಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಮತ್ತೆ ಯುವ ಆರ್ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಮತ್ತು ಇ ಡಬ್ಲ್ಯೂ ಎಸ್ ದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ರಾತ್ತೆ ಮತ್ತು ಮಾಜಿ ಸೈನಿಕದವರು ಅರ್ಜಿ ಸಲ್ಲಿಸಿ ಮತ್ತು ಇಲ್ಲಿ ನೋಡಿ ಸ್ನೇಹಿತರೆ ಅನುಭವದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಬನ್ನಿ ಸ್ನಂತಾರೆ ಪೋಸ್ಟ್ ಬಗ್ಗೆ ಏನು ಎಂತ ಅಂತ ಒಂದೊಂದು ತಿಳಿಸ್ಕೊಡ್ತೇವೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಕಾಣಿಸ್ತಾ ಇರಬಹುದು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೇಳು ಗಂಟೆಗೆ ನಿಮಗೆ ಈ ಒಂದು ಕ್ಲೋಸ್ ಆಗತ್ತೆ ಅರ್ಜಿ ಸಲ್ಲಿಸಿ ವೆಬ್ಸೈಟ್ ಇದೊಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಬೇಕು ಡಿಸ್ಪನ್ ವೆಬ್ಸೈಟ್ ಕೂಡ ಕಾಣಿಸ್ತಾ ಇರಬಹುದು ಮತ್ತು ಕೊನೆಯ ದಿನಾಂಕ ಕೂಡ ಕಾಣಿಸ್ತಾ ಇರಬಹುದು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರೋ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸ್ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳು ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸ್ತಿರೋದು ತುಂಬಾ ಒಳ್ಳೆಯದು ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಈ ಒಂದು ಅಧಿಸೂಚನೆ ಏನಿದೆ ಅಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಗಳ ಕೊಟ್ಟಿದ್ದೇವೆ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಬನ್ನಿ ಸಾಂತರ ಈ ಒಂದು ರೈಲು ಇಲಾಖೆಯಲ್ಲಿ ಯಾವ ಪೋಸ್ಟ್ ಕಲಿದಾವೆ ಏನು ಎಂತ ಅಂತ ಒಂದೊಂದ ನೋಡಿ ನೋಡ್ಸೆ ಇಲ್ಲಿ ಕಲಿರೋ ಮೊದಲನೇ ಪೋಸ್ಟ್ ಇಲ್ಲಿ ಡಿ ಜಿ ಎಮ್ ಪೋಸ್ಟ್ ಗೆ ಅರ್ಜನ ಕರೆದಿರ್ತದೆ ಫೈನಾನ್ಸ್ ಪೋಸ್ಟ್ ಖಾಲಿರತ್ತೆ ಅದೇ ರೀತಿಯಾಗಿ ಎಮ್ ಜಿ ಆರ್ ಪೋಸ್ಟ್ ಖಾಲಿರತ್ತೆ ಇದು ಕೂಡ ಫೈನಾನ್ಸ್ ಪೋಸ್ಟ್ ಆತ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರ ಮತ್ತು ಸಹಾಯಕ ಪೋಸ್ಟ್ ಗೆ ಕರೆದಿರ್ತಾರೆ ಕರೆದಿರ್ತಾರ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಇದರಲ್ಲಿ ಯಾವ್ದು ಪೋಸ್ಟ್ ಬೇಕಲ್ಲ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅದ ನಂತರ ಅರ್ಜಿ ಸಲ್ಲಿಸುವ ವಿಧಾನ ಇದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹೇಗೆ ಅರ್ಜಿನ ಸಲ್ಲಿಸಬೇಕಂತ ಇದೇ ಪ್ರಕಾರ ಆಗಿ ಅರ್ಜಿ ಸಲ್ಲಿಸಿ ಅಥವಾ ಮೊಬೈಲ್ನಲ್ಲಿ ಹೇಗೆ ಅರ್ಜನ ಸಲ್ಲಿಸಬೇಕು ಗೊತ್ತಾಗ್ಲಿಲ್ಲ ಅಂದ್ರೆ ನಿಮಗೆ ಮುಂದುಗಡೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇದ್ರ ಬಗ್ಗೆ ಅರ್ಧ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವಿ ಇಲ್ಲಿ ತನಕ ನಮಗೆ ಅರ್ಧ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇವೆ ಉಳಿದೊಂದು ಅರ್ಧ ಮಾಹಿತಿ ಒಂದೊಂದು ತಿಳಿಸ್ಕೊಡ್ತೇವೆ ನೋಡಿ ಇಲ್ಲಿ ಟೋಟಲ್ ಆಗಿ ನಲ್ವತ್ನಾಲ್ಕು ಪೋಸ್ಟ್ ಖಾಲಿರ ಆತ ಆಯ್ಕೆದ ಅಭ್ಯರ್ಥಿಗೆ ನಮ್ಮೊಂದು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಬೆಂಗಳೂರು ಮೈಸೂರು ಬೆಳಗಾವಿ ಈ ರೀತಿಯಾಗಿ ರೈಲ್ವೆ ಇಲಾಖೆ ಕಲಿರೋ ಪೋಸ್ಟ್ ಮತ್ತು ಇದನ್ನ ಬಿಟ್ರೆ ನಮ್ಮ ಒಂದು ಅಖಿಲ ಭಾರತದಲ್ಲಿ ಕೆಲಸ ಇರಾತ ಆತ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಒಂದು ಪೋಸ್ಟ್ ಗೆ ಎಷ್ಟೆಷ್ಟು ಶೈಕ್ಷಣಿಕರತೆ ಆಗಿರಬೇಕು ಮೊದಲನೇದಾಗಿ ಕಾರ್ಯನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕನ್ನೋಂತವ್ರಿಗೆ ಇಲ್ಲಿ ಸಿ ಎ ಕಂಪ್ಲೀಟ್ ಮಾಡಿದವರು ಅರ್ಜ ಸಾರಿ ಬಿ ಕಾಮ್ ಕಂಪ್ಲೀಟ್ ಮಾಡಿದವರು ಅರ್ಜನ ಸಲ್ಲಿಸಬೇಕು ಅದೇ ರೀತಿಯಾಗಿ ಇಲ್ಲಿ ಡಿ ಎಂ ಕಂಪ್ಲೀಟ್ ಡಿ ಎಂ ದವರಿಗೆ ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತು ಹಿರಿಯ ವ್ಯವಸ್ಥಾಪಕ ಪೋಸ್ಟ್ ಗೆ ಸಿ ಎ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಇದು ಡಬಲ್ ಡಿಗ್ರಿ ಪಾಸ್ ಆದ ಆಗಿರ್ಬೇಕಾಗತ್ತೆ ಅದೇ ರೀತಿಗೆ ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಸಿ ಎಂ ಎಂ ಸಿ ಎಂ ಎ ಕಂಪ್ಲೀಟ್ ಮಾಡಿದವರು ಪದವಿ ಮುಗಿಸಿದವರು ಅದೇ ರೀತಿಯಾಗಿ ಎಂ ಬಿ ಎ ಮುಗಿಸಿದವರು ಅಪ್ಲೈ ಮಾಡಬೇಕಾಗತ್ತೆ ಇನ್ನು ಕೊನೆಯದಾಗಿ ಹಿರಿಯ ಕಾರ್ಯನಿರ್ವಾಹಕ ಪೋಸ್ಟ್ ಗೆ ಬಿ ಕಾಮ್ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರಾದ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ವಯಸ್ಸಿನ ಮಿತಿ ಹದಿನೆಂಟು ವರ್ಷದಿಂದ ಇಲ್ಲಿ ನಲವತ್ತೇಳು ವರ್ಷ ತನಕ ಅವಕಾಶ ಇರತ್ತೆ ಹದಿನೆಂಟು ವರ್ಷದಿಂದ ನಲವತ್ತೇಳು ವರ್ಷ ಅಷ್ಟಿದವರು ಅರ್ಜಿ ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಈ ಒಂದು ನೇಮಕಾತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಆಯ್ಕೆ ವಿಧಾನಗಳು ಮೊದಲಿಗೆ ನಿಮಗೆ ಸಂವಹನ ಅಂದ್ರೆ ನಿಮ್ಮ ಒಂದು ಸಂದರ್ಶನ ಮುಖಾಂತರಾಗಿ ಆಯ್ಕೆಯನ್ನು ಮಾಡ್ತಾರೆ ಮೇಲೆ ವೈದ್ಯಕೀಯ ಪರೀಕ್ಷೆ ಮುಖಾಂತರ ಆಯ್ಕೆಯನ್ನು ಮಾಡ್ತಾರೆ ರೆಲೆ ಹಾಗೆ ನಿಮಗೆ ಆಯ್ಕೆ ಮಾಡಲ್ಲ ನಿಮಗೆ ಸಂದರ್ಶನ ಇರತ್ತೆ ವೈದ್ಯಕೀಯ ಪರೀಕ್ಷೆ ಇರ್ತವೆ ಮತ್ತು ಪರೀಕ್ಷೆ ಮುಖಾಂತರ ಆಯ್ಕೆಯನ್ನು ಮಾಡ್ತಾರೆ ಅದು ಕೂಡ ಲಿಖಿತ ಪರೀಕ್ಷೆ ಇಷ್ಟೊಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರತ್ತೆ ಎಲ್ಲ ಒಂದು ವೆರಿಫಿಕೇಷನ್ ಮಾಡ್ಕೊಂಡ್ರೆ ನಿಮಗೆ ಹುದ್ದೆ ಕೊಡ್ತಾರೆ ಹಾಗೆ ನಿಮಗೆ ಯಾರು ಕೂಡ ಹುದ್ದೆ ಕೊಡಲ್ಲ ಇದು ಕೂಡ ಕೇಂದ್ರ ಸರ್ಕಾರ ಹುದ್ದೆ ಆಗಿರತ್ತೆ ಸರ್ಕಾರಿ ನೌಕರಿ ಆಗಿರತ್ತೆ ಇದು ತುಂಬಾ ಜನ ಪ್ರೈವೇಟ್ ಅನ್ಕೊಂಡಿರಬಹುದು ಆದ್ರೆ ಈ ಒಂದು ಪೋಸ್ಟ್ ಇದೆಲ್ಲ ಪ್ರೈವೇಟ್ ಇಲ್ಲ ಗೋರ್ಮೆಂಟ್ ಆಗಿರ ಇನ್ನು ಎಷ್ಟೆಷ್ಟು ಸಂಬಳ ಕೊಡ್ತಾರೆ ತುಂಬಾ ಜನ ಡೌಟ್ ಆತ ಕಾರ್ಯನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಮತ್ತು ಡಿ ಜಿ ಎಂ ಕಂಪ್ ಸಾರಿ ಡಿ ಜಿ ಎಂ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಮತ್ತು ಹಿರಿಯ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಎಪ್ಪತ್ತು ಸಾವಿರ ಅದೇ ರೀತಿಯಾಗಿ ಎರಡು ಲಕ್ಷ ಅರವತ್ತು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರ ಈ ರೀತಿಯಾಗಿ ವೇತನ ಆತ ಕಡಿಮೆ ಹುದ್ದೆ ನೋಡಿಸ್ತಾ ಕಡಿಮೆ ಹುದ್ದೆ ಮತ್ತು ಕಡಿಮೆ ಸ್ಯಾಲ್ರಿ ಹಿರಿಯ ಕಾರ್ಯನಿರ್ವಾಹಕ ಹುದ್ದೆಗೆ ಇಪ್ಪತ್ತೇಳು ಸಾವಿರದಿಂದ ಒಂದು ಲಕ್ಷ ತನಕ ವೇತನ ಆಗಿರತ್ತ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಕಾದಿದೆ ಅದೇನಂದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ತುಂಬಾ ಜನ ವಿದ್ಯಾರ್ಥಿಗಳು ಆಫ್ಲೈನ್ ಅಂದ ಮೇಲೆ ಕೆಲವು ಜನ ಅರ್ಜಿ ಸಲ್ಲಿಸೋದನ್ನ ಬಿಟ್ಟು ಬಿಡ್ತಾರೆ ಇದು ಕೆಲವು ಜನ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿ ಇರ್ತಾರಲ್ಲ ಅಂತವ್ರಿಗೆ ಯೂಸ್ಫುಲ್ ಆಗತ್ತೆ ಆದಷ್ಟು ಅಪ್ಲೈ ಮಾಡಿ ಇನ್ನು ಕೊನೆಯ ದಿನಾಂಕ ಐದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವ ವಿಳಾಸ ನೋಡಿದ್ರೆ ಇದೊಂದು ಅರ್ಜಿ ಸಲ್ಲಿಸುವ ವಿಳಾಸ ಆಗಿರತ್ತೆ ಇದೊಂದು ವಿಳಾಸಕ್ಕೆ ನಿಮ್ಮ ಒಂದು ಎಲ್ಲಾ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಿ ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಇದ್ರೆ ಕಮೆಂಟ್ ಬಂದ್ರೆ ಅಂತ